ಯಾರು ಕರೆದ್ರು ಆ ದಿನದಿಂದ ಈ ದಿನದವರೆಗೂ ಲವ್ಲಿ ಸ್ಟಾರ್ ಪ್ರೇಮ್ ಸರ್ ಅಂತ ನಾವು ಅನೌನ್ಸ್ ಮಾಡಿದ ತಕ್ಷಣ ಅವ್ರ ಮುಖದಲ್ಲಿ ಒಂದು ಲವ್ಲಿ ಸ್ಮೈಲ್ ಬರುತ್ತೆ ಸರ್, ನಿಮಗೆ ನೀವೇ ಸಾಟಿ. ಉಪಾಧ್ಯಕ್ಷನ ಬಗ್ಗೆ ಹೇಳೋದಾದ್ರೆ ಎಲ್ರಿಗೂ ನಮಸ್ಕಾರ. ವಿಜಯ್ ಹೇಳ್ದ ಚಿಕ್ಕಣ್ಣ ದೊಡ್ಡವನಾಗೋದ ಅಂತ. ಚಿಕ್ಕಣ್ಣ ಹೆಸರಲ್ಲಿ ಮಾತ್ರ ಚಿಕ್ಕವನಷ್ಟೇ, ಬಟ್ ಸ್ನೇಹ ಪ್ರೀತಿ ವಿಶ್ವಾಸ ಸ್ಪೆಷಲ್ ಆಗಿ ಆ್ಯಕ್ಟಿಂಗ್ ಅಂತ ಬಂದರೆ ಅವನು ಯಾವತ್ತೂ ದೊಡ್ಡವನೇ, ದೊಡ್ಡಣ್ಣ ಅವನು. ಸೊ ಹಾಗಾಗಿ ಇಷ್ಟೊಂದು ಜನ ಸ್ಟಾರ್ಸ್ ಎಲ್ಲ ಬಂದಿದ್ದಾರೆ ಅವನು ಪ್ರೀತಿಯ ಕರೆಗೆ. ಎಲ್ರಿಗೂ ಒಂದು ಭಯ ಇರುತ್ತೆ, ನಮ್ಮ ಮನೇಲಿರೋ ಒಂದು ಇಟ್ಟಿಗೆ ಬಿದ್ದೋಯ್ತು ಅಂದರೆ ಹೆಂಗಪ್ಪ ಅದನ್ನು ಪ್ಯಾಚ್ ಮಾಡ್ಕೊಳ್ಳೋದು ಅಂತ. ಆದರೆ ಅವನು ಮನೆ ಕಟ್ಟಿಗೆ ಒಟ್ಟಿರೋದ್ರಿಂದ ಪೂರ್ತಿ ಮನೆಯೇ ಬಿದ್ದೋದ್ರು ಮತ್ತೆ ಕಟ್ಕೊಳ್ಳೋಂಥ ಸಾಮರ್ಥ್ಯ, ಕೋಟೆ ಕಟ್ಕೊಳ್ಳೋಂಥ ಸಾಮರ್ಥ್ಯ ಅವನಿಗಿದೆ. ಸೊ ಅದು ಚಿಕ್ಕಣ್ಣನ ಕೆಪಾಸಿಟಿ. ಅದೇ ಕಾಮಿಡಿ ಆ್ಯಕ್ಟ್ರಾಗಿ ಸಿನಿಮಾಗೆ ಬಂದ, ಸಿನಿಮಾ ಸ್ಕ್ರೀನ್ ಮೇಲೆ ಅವ್ನು ಬಂದರೆ ಹೀರೋಗೆ ಎಷ್ಟು ಚಪ್ಪಾಳೆ ಬೀಳ್ತಾಯಿತ್ತು ಅವನ ಎಂಟ್ರಿಗೂ ಅಷ್ಟೇ ಚಪ್ಪಾಳೆ ಬೀಳ್ತಾಯಿತ್ತು. ಈಗ ಅವನೇ ಹೀರೋ ಆಗಿದ್ದಾನೆ, ನೆಕ್ಸ್ಟ್ ಸ್ಟಾರ್ ಆಗಲಿ ಸೂಪರ್ ಸ್ಟಾರ್ ಆಗಲಿ, ಈ ಪ್ರೀತಿ ವಿಶ್ವಾಸ ನಗು ನಗಿಸೋ ಅಂಥ ಕೆಲಸ ಯಾವತ್ತು ನಿಲ್ಲದೇ ಇರಲಿ. ಯಾಕಂದರೆ ಇವತ್ತು ಎಲ್ರಿಗೂ ಬೇಕಾಗಿರೋದು ನಗು. ಅದು ಬಿಟ್ಟು ನಾವು ಇಲ್ಲಿಂದ ಹೊರಗಡೆ ಹೋಗಿದ್ದ ಕೂಡಲೇ ನಮ್ಮದೇ ಪ್ರಪಂಚದಲ್ಲಿ ಏನೋ ಕಮಿಟ್ಮೆಂಟ್ಸ್ ಇರ್ಬೋದು, ಇನ್ನೊಂದು ಒತ್ತಡ ಪ್ರೆಷರ್ ಅದು ಇದು ಏನೋ ಇರ್ತದೆ. ಬಟ್ ನಗಬೇಕು, ನಗ್ದಾಗ ಮಾತ್ರನೇ ನಮ್ಮ ವಯಸ್ಸು ಕಮ್ಮಿ ಆಗುತ್ತೆ, ಆಯುಸ್ ಜಾಸ್ತಿ ಆಗುತ್ತೆ. ಅಂಥ ಕೆಲಸ ಎಲ್ಲ ಕಾಮಿಡಿ ಆ್ಯಕ್ಟ್ರ್ಗಳು ಮಾಡ್ತಾ ಬಂದಿದ್ದಾರೆ. ಚಿಕ್ಕಣ್ಣ ಅದನ್ನು ನಿಲ್ಲಿಸದೇ ಇರಲಿ ಅಂತ ಹಾರೈಸ್ತೀನಿ. ಆ್ಯಂಡ್ ಈ ವೇದಿಕೆ ಬಂದು ನನ್ನೆಲ್ಲ ಸ್ನೇಹಿತರ ವೇದಿಕೆ, ಉಮಾಪತಿಯವರು ಇರ್ಬೋದು, ಅನಿಲ ಇರ್ಬೋದು, ಎಲ್ಲನೂ ನಮಗೆ ಆತ್ಮೀಯ ಸ್ನೇಹಿತರು. ಆ್ಯಂಡ್ ಅರ್ಜುನ್ ಜನ್ಯ ಅವರು ಇರ್ಬೋದು, ಎಲ್ಲ ಒಟ್ಟಿಗೆ ಸೇರಿ ಒಂದು ಕೆಲಸ ಮಾಡಿ ಉಪಾಧ್ಯಕ್ಷ ಅನ್ನೋ ಅದ್ಭುತವಂತ ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಒಳ್ಳೆಯದಾಗಲಿ, ಎಲ್ಲರೂ ಸಹ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ. ಟ್ರೈಲರ್ ತುಂಬ ಚೆನ್ನಾಗಿದೆ, ತುಂಬ ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ. ನನಗಂತೂ ನೋಡೋ ಕ್ಯೂರಿಯೋ ಒಂದು ಕೆಪಾಸಿಟಿ ಇದೆ. ಅಧ್ಯಕ್ಷ ನಾನು ಸುಮಾರು ಸರಿ ನೋಡಿದ್ದೆ, ನನ್ನ ಗೆಳೆಯ ಶರಣ್ದು, ಅದರಲ್ಲಿ ಇವೊಂದು ದೊಡ್ಡ ಪಾತ್ರ ನಮ್ಮ ಚಿಕ್ಕಣ್ಣಂದು. ಈಗ ಅವನೇ ಉಪಾಧ್ಯಕ್ಷ ಆಗಿದ್ದಾನೆ, ಉಪಾಧ್ಯಕ್ಷ ಹೇಗಿರುತ್ತೆ ನೋಡಬೇಕನ್ನೋ ಕ್ಯೂರಿಯಾಸಿಟಿ ಇದೆ. ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ಒಳ್ಳೆಯದಾಗಲಿ ಸರ್. ಉಪಾಧ್ಯಕ್ಷ ಲೋಡ್ಗಟ್ಟಲೆ ದುಡ್ಡು ಮಾಡಲಿ ಅಂತ, ಫಸ್ಟ್ ಲೋಡ್ಗಟ್ಟಲೆ ದುಡ್ಡು ಮಾಡಲಿ ಅಂತ ಹಾರೈಸ್ತೀನಿ. ಆಮೇಲೆ ಕೀರ್ತಿ ಯಶಸ್ಸು ಲಾಭ ಎಲ್ಲನೂ ಬಂದೇ ಬರ್ತದೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು.